ಸಾಗರ್ ಮತ್ತೆ ಅವಾಗ ಆಸ್ಟ್ರೇಲಿಯಾ ಓದು ಮೋಜು ಮಾಡೋದಕ್ಕೆ ಆಸ್ಟ್ರೇಲಿಯಾ ಚಂದ ಕಣೋ, ಆದ್ರೆ ಬದುಕಿ ಬಾಳೋದಕ್ಕೆ ಇಂಡಿಯಾನೇ ಚಂದ. ನೀವು ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿಗೆ ಬನ್ನಿ, ಅಲ್ಲೇ ಮೀಟ್ ಮಾಡೋಣ. ಇಷ್ಟು ದಿನ ನಿಮ್ ಜೊತೆ ಹೇಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಕಣೋ. ಇನ್ ಮುಂದೆ ಆ ಪಾಸ್ಟ್ ಟೈಮ್ ನೆನ್ಸ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾಗತ್ತೆ. ಐ ಆಮ್ ರಿಯಲಿ ಗೋನಾ ಮಿಸ್ ಯು ಮ್ಯಾನ್. ನಿನಗೆ ಪರವಾಗಿಲ್ಲ ಜೆನ್ನಿ, ಈ ಬಿಳಿಜೇಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಡೇಟಿಂಗು ಮೀಟಿಂಗು ಅಂತ ಇಲ್ಲೇ ಲೋಕಲ್ ಸಿಟಿಜನ್ ಆಗ್ಬಿಡ್ತೀಯ. ನಮ್ಮಿಬ್ರ ಕತೆ ಹೇಳು, ನೋ ಲವ್ಸ್ ನೋ ಫ್ರೆಂಡ್ಸ್ ಹೇಗಿರ್ಬೇಕು? ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೋತೀಯಾ, ಫೋನ್ ಇದೆ, ನೆಟ್ ಇದೆ, SMS ಮಾಡು, MMS ಮಾಡು, ಇಲ್ಲ ಸ್ಕೈಪ್ ಅಲ್ಲಿ ಚಾಟ್ ಮಾಡೋಣ. ಟೆಕ್ನಾಲಜಿ ಇಸ್ ಮೇಡ್ ದ ವರ್ಲ್ಡ್ ರಿಯಲಿ ಸ್ಮಾಲ್ ಮೈ ಫ್ರೆಂಡ್. ಓಕೆ ಓಕೆ, ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನ್ ಮಗ? ಫ್ಯೂಚರ್ ಪ್ಲಾನ್ ಏನಿಲ್ಲ ಕಣ, ಇನ್ ಮುಂದೆ ಏನಿದ್ರು ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್? ಇನ್ನೇನೋ ಮತ್ತೆ, ನನಗೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಕಂಪನಿ ಕಂಪನಿ ಡೋರ್ ಬೆಲ್ ಹೊತ್ತಿ ಕೆಲಸ ಹುಡುಕೋ ಅವಶ್ಯಕತೆ ಅಂತೂ ಇಲ್ಲ. ನಮ್ಮಪ್ಪ ಬಿಲ್ ಗೇಟ್ಸ್ ರೇಂಜ್ ಗಲ್ದೇ ಇದ್ರು, ಇಂಡಿಯಾ ಗೇಟ್ ರೇಂಜ್ಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ. ವಾಪಸ್ ಹೋಗ್ತಿದಂಗೆ ಫ್ಯಾನ್ಸಿ ಡ್ರೆಸ್ ತೆಗ್ದಾಕಿ ಫಾರ್ಮಲ್ ಡ್ರೆಸ್ ಹಾಕೊಂಡು GMO CEO ಅಂತ ಒಂದು ಪೋಸ್ಟ್ ಕೊಟ್ಟು ಕೂರಿಸ್ತಾರೆ. ಆಮೇಲೆ ಗೊತ್ತಲ್ಲ, ಕಾರ್ಪೊರೇಟ್ ಲೈಫ್, ಈ ಯೂತ್ಫುಲ್ ಲೈಫ್ ಕಿಕ್. ಅದೋಕೇನೋ ಮದ್ವೆ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನಿದೆ, ಪುರೋಹಿತರನ್ನ ಕರೆಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳಿದಿರೋದು. ಏನಜ್ಜಿ ನೀವು, ಈಗ ತಾನೇ ಮನೆಗೆ ಬಂದಿದ್ದೀನಿ, ಆಗ್ಲೇ ಮದ್ವೆನಾ? ನನಗ್ ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡಿ. ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಸಿಂಗಾಪುರ್ ಹೋಗ, ಆರಾಮು ಸಿಗುತ್ತೆ, ನಿಮ್ಮನು ಆಗುತ್ತೆ. ಅಲ್ಲ ಕಣಮ್ಮವ, ನನ್ಕಿಂತ 7 ವರ್ಷ ದೊಡ್ಡವ್ ನೀನು, ನಿನಗೆ ಇನ್ನು ಮದ್ವೆ ಆಗಿಲ್ಲ, ಇನ್ ನಾನ್ ಮಾಡ್ಕೊಳಕ್ ಆಗತ್ತಾ? ಹೇ, ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದ್ವೆ ಆಗ್ತಾನೋ ಅವತ್ತೆ ಮದ್ವೆ ಆಗ್ತೀನೋ ನಾನು. ನಾನು ಸಲ್ಮಾನ್ ಖಾನ್ ಫ್ಯಾನ್ ಗೊತ್ತಾ? ನೀನ್ ಯಾವ ಕಾರಣಕ್ಕೆ ಮದ್ವೆ ಆಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗೋದು. ಮಾವ, ನನ್ನ ಎಜುಕೇಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಬೋದಲ್ವಾ? ಮದ್ವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು, ನೀನ್ ಸುಮ್ನೆ ಕೂತ್ಕೋ, ನಿನ್ಗೆ ಏನು ಗೊತ್ತಾಗಲ್ಲ. ಅಣ್ಣ, ನೀನ್ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಸುಮ್ನೆ ಮದ್ವೆ ಫಿಕ್ಸ್ ಮಾಡಿ.